Hello friends, welcome back to Anujna Creations. Ivattina video dalli coconut design annu hege madodu anta nodana. Adakkinta modlu neeve enadru first time nanna YouTube channel nortta idre, please subscribe maadkoli hage pakkadalli iruva bell icon annu press madodikke maribedi. Idarinda nanna hosa video notification nimage barutte. Hage like, share, comment maduva mulaka encourage maadi anta kelta ee video start maadta idini. ಮೊದಲು ಕಾಯನ್ನು ಕ್ಲೀನ್ ಮಾಡಿ ಅದಕ್ಕೆ ವಾರ್ನಿಷನ್ನು ಅಪ್ಲೈ ಮಾಡಬೇಕು. 3-4 ಟೈಮ್ಸ್ ವಾರ್ನಿಷನ್ನು ಹಾಕಬೇಕು, ಆವಾಗ ಶೈನಿಂಗ್ ಲುಕ್ ಬರುತ್ತೆ. ಕಾಯನ್ನು ಸುತ್ತೋದಕ್ಕೆ ಗೋಲ್ಡ್ ಜರಿ ಥ್ರೆಡ್ ಬೇಕಾಗುತ್ತೆ, ನಾನು ಅದನ್ನು ತಗೊಂಡಿದ್ದೀನಿ. ಹಾಗೆ ಎಷ್ಟು ಲೆಂತ್ ಬೇಕು ಅಂತ ಕಾಯಿನ ಇಟ್ಕೊಂಡು ಮೆಜರ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಲೆಂತ್ ತೊಗೊಂಡು ಉಳಿದಿದ್ದೆಲ್ಲ ಸೇಮ್ ಅದೇ ಲೆಂತಲ್ಲಿ 16-18 ಸ್ಟ್ಯಾಂಡ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲ ಕಟ್ ಮಾಡಾಗಿದೆ. ಇವಾಗ ನಾನು ಒಂದು ಗೋಲ್ಡನ್ ರಿಂಗನ್ನು ತೊಗೊಂಡಿದ್ದೀನಿ. ಇದಕ್ಕೆ ಈ ಥ್ರೆಡ್ ಏನಿದೆ ಅದನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇನ್ಸರ್ಟ್ ಮಾಡಿ ಒಂದು ನಾಟನ್ನು ಹಾಕೋತಾ ಇದ್ದೀನಿ. ಇವಾಗ ಒಂದೊಂದೇ ಥ್ರೆಡ್ಡನ್ನು ತೊಗೊಂಡು ರಿಂಗ್ ಒಳಗೆ ಇನ್ಸರ್ಟ್ ಮಾಡಿ ಒಂದೊಂದು ನಾಟನ್ನು ಹಾಕೋಬೇಕು. ಫುಲ್ ಒಂದು ರೌಂಡ್ ಫುಲ್ ಸರ್ಕಲ್ ಅದೇ ರೀತಿ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ನಾಟ್ ಹಾಕ್ಕೊಂಡು ಆಮೇಲೆ ಅದಕ್ಕೆ ಬೀಡ್ಸನ್ನು ಇನ್ಸರ್ಟ್ ಮಾಡಿ ಇವಾಗ ಫುಲ್ ಒಂದು ಸರ್ಕಲ್ ಎಲ್ಲದಕ್ಕೂ ಥ್ರೆಡ್ನ ಹಾಕಿದ್ದೀನಿ. ಇವಾಗ ನಾನು ಕಾಯಿಯನ್ನು ತೊಗೊಂಡು ಚೆಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿದೆಯಾ ಲೆಂತ್ ಅಂತ. ಈಗ ಲೆಂತ್ ಎಲ್ಲ ಕರೆಕ್ಟಾಗಿದೆ. ಇವಾಗ ಬೀಡ್ಸನ್ನು ತೊಗೊಂಡು ಒಂದು ಎಳೆಯಿಂದ ಇನ್ನೊಂದು ಎಳೆಗೆ ಎರಡು ಎಳೆಯನ್ನು ತೊಗೊಳ್ಬೇಕು. ಒಂದು ಸೈಡಿ ಒಂದು ನಾಟಿಂದ ಇನ್ನೊಂದು ನಾಟಿನ ದಾರ ಎರಡು ದಾರನ ತೊಗೊಂಡು ಅದಕ್ಕೆ ಗೋಲ್ಡನ್ ಬೀಡ್ಸ್ನ ಹಾಕ್ತಾಯಿದ್ದೀನಿ. ಇದೇ ಥರ ಹಾಕಿ ಈ ಥರ ಹಾಕಿ ಒಂದು ನಾಟನ್ನು ಹಾಕಬೇಕು. ನಾಟನ್ನು ಹಾಕಿದಾಗ ಬೀಡ್ಸ್ ಕೆಳಗೆ ಬೀಳಲ್ಲ. ಹಾಗೆ ಫುಲ್ ಒಂದು ರೌಂಡು ಅದೇ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಆವಾಗ ನಮಗೆ ಇದು ಚೈನ್ ಥರ ಬರುತ್ತೆ ಒಂದು ಲೇಯರ್. ಆ್ಯಂಡ್ ಅನದರ್ ಲೇಯರ್ನೂ ಅದೇ ಥರ ಮಾಡ್ತಾ ಹೋಗಬೇಕು. ಈಗ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತಾಯಿದ್ದೀನಿ. ಒಂದೆಳೆ ಆಚೆಯಿಂದ ಇರೋದು, ಆಮೇಲೆ ಈ ಕಡೆಯಿಂದ ಒಂದೆಳೆ ಎರಡೆಳೆ ತೊಗೊಂಡು ಮಧ್ಯದಲ್ಲಿ ಬೀಡ್ಸ್ನ ಇನ್ಸ ಹಾಕಿದ್ದೀನಿ. ಆಮೇಲೆ ಒಂದು ನಾಟನ್ನು ಹಾಕ್ತಾಯಿದ್ದೀನಿ. ಮತ್ತು ಸೇಮ್ ಅದರ ಪಕ್ಕದ್ದೇ ದಾರ ತೊಗೋಬೇಕು. ಅದ್ರ ಪಕ್ಕದ ಇನ್ನೊಂದು ದಾರನ ತೊಗೊಂಡು ಸೇಮ್ ಹಾಗೇ ಬೀಡ್ಸ್ನ ಹಾಕ್ಕೊಂಡು ನಾಟ್ ಹಾಕ್ಕೋಬೇಕು. ಇದು ಫುಲ್ ಒಂದು ರೌಂಡ್ ಆದಮೇಲೆ ಮತ್ತೆ ನೆಕ್ಸ್ಟ್ ರೌಂಡ್ ಅದೇ ಥರ ಸ್ಟಾರ್ಟ್ ಮಾಡಬೇಕು. ಸೇಮ್ ಇರುತ್ತೆ, ಯಾವುದೂ ಚೇಂಜಸ್ ಇರಲ್ಲ. ಎಲ್ಲಿ ತನಕ ಬೇಕು ಅಂತ ನಾವು ಮೊದಲೇ ಮೆಜರ್ ಮಾಡ್ಕೋಬೇಕು ಕಾಯಿನ ಇಟ್ಬಿಟ್ಟು. ನಮಗೆ ಜುಟ್ಟು ತನಕ ಬಂದರೆ ಸಾಕಾಗುತ್ತೆ ಬೀಡ್ಸು. ಆಮೇಲೆ ಜರಿ ಥ್ರೆಡ್ನ ಸುತ್ತೋದ್ರಿಂದ ಅಲ್ಲಿ ತನಕ ಬರುತ್ತೆ ಅಂತ ನೋಡಿ 4-5 ಸ್ಟೆಪ್ಸ್ ಬರುತ್ತೆ, ಅದನ್ನು ನೋಡಿ ನಾಟ್ ಹಾಕ್ಕೊಂಡು ಆಮೇಲೆ ಜರಿ ಥ್ರೆಡ್ನ ಕಾಯಿ ಜುಟ್ಟಿಗೆ ಸುತ್ತಬೇಕಾಗುತ್ತೆ.
ಇವಾಗ ಫುಲ್ ರೆಡಿಯಾಗಿದೆ, ಪೌಚ್ ಥರ ಇದೆ. ಇದನ್ನು ಕಾಯಿ ಒಳಗೆ ಇನ್ಸರ್ಟ್ ಮಾಡಬೇಕು. ಎಲ್ಲ ಥ್ರೆಡ್ಡನ್ನು ಸುತ್ತಿ ಮೇಲೆ ತೊಗೊಂಡು ಬಂದು ಇವಾಗ ಸಪ್ರೇಟ್ ಜರಿ ಥ್ರೆಡ್ಡನ್ನು ತೊಗೊಂಡು ಒಂದ್ರ ಪಕ್ಕ ಒಂದು ನೀಟಾಗಿ ನಿಧಾನಕ್ಕೆ ಸುತ್ತಾ ಬರಬೇಕು. ಇದು ಫುಲ್ ಜುಟ್ಟು ಎಲ್ಲಿ ತನಕ ಎಂಡ್ ಆಗುತ್ತೆ ಅಲ್ಲಿ ತನಕ ಸುತ್ತಬೇಕು. ಗಟ್ಟಿಯಾಗಿ ಹಿಡ್ಕೊಂಡು ಸುತ್ತಕೊಳ್ತಾ ಬರಬೇಕು. ಒಂದೊಂದು ಸಲ ಬಿಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಟೈಟಾಗಿ ಸುತ್ತಬೇಕಾಗುತ್ತೆ, ಲೂಸ್ ಮಾಡಿದ್ರೆ ಬಿಚ್ಕೊಂಡು ಹೋಗುತ್ತೆ. ಹಾಗೆ ಸುತ್ತಾ ಸುತ್ತಾ ಎಂಡ್ವರೆಗೂ ಬರಬೇಕು. ಈಗ ಫುಲ್ ಆಲ್ಮೋಸ್ಟ್ ಸುತ್ತಿ ರೆಡಿಯಾಗಿದೆ, ಜುಟ್ಟು ಎಂಡ್ವರೆಗೂ ಬಂದಿದ್ದೀನಿ. ಹಾಗೆ ಸ್ವಲ್ಪ ಮುಂದೆನೂ ಬಂದು ಸುತ್ತಾ ಇದ್ದೀನಿ. ಇವಾಗ ಕೆಳಗಡೆ ಏನು ಬೇಸ್ ಇದೆ ಅದು ಬಿದ್ದು ಹೋಗಲ್ಲ, ಅದ್ರ ಜೊತೆಯೇ ಸುತ್ತಿರೋದ್ರಿಂದ ಅದು ಗಟ್ಟಿಯಾಗಿ ಕೂತಿರುತ್ತೆ. ಲಾಸ್ಟಲ್ಲಿ ಫ್ಯಾಬ್ರಿಕ್ ಗ್ಲೂ ಅನ್ನು ಹಾಕಿಬಿಟ್ಟು ಅಂಟಿಸಿದ್ರೆ ಕಾಯಿ ರೆಡಿಯಾಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.